ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ 96 ನನಗೆ ನೀವು ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸಿದ್ರಿ. ಹೀಗಾಗಿ ಆ ಶರ್ಮಾ ಕಮಿಟಿಯ ವರದಿ ಹಿಡ್ಕೊಂಡು ಗೊತ್ತದಲ್ಲ, ಬಹಳ ಜನ ಗೊತ್ತದನ್ನ ಇಲ್ಲೋ, ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಅಂದು ಶರ್ಮಾ ಅಂತದಂದು ಒಬ್ರು ಸೀನಿಯರ್ ಐ ಎಸ್ ಆಫೀಸರ್ ಇದ್ರು, ಹಿ ವಾಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ, ಅವರು ಎಜುಕೇಷನ್ ಸೆಕ್ರೆಟರಿ ಕೂಡ ಆಗಿದ್ರು. ಆಗ ಒಂದು ಡಿವಿಷನ್ ಬೆಂಚ್ ಅವರು ಅತಿಥಿ ಉಪನ್ಯಾಸಕರ ಬೇಡಿಕೆಯನ್ನು ಸಿಂಗಲ್ ಬೆಂಚ್ ಅವರು ಎತ್ತಿಡ್ದಿದ್ರು, ಆದರೆ ಡಿವಿಷನ್ ಬೆಂಚ್ ಅವರು ಸ್ಟ್ರಕ್ ಡೌನ್ ಮಾಡಿದ ಮೇಲೆ ಅತಿಥಿ ಉಪನ್ಯಾಸಕರಿಗೆ ರೆಗ್ಯುಲರೈಸ್ ಮಾಡಬೇಕಂತ ಆ ವಿಚಾರವನ್ನು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ನಮ್ಮ ಬೇಡಿಕೆಯನ್ನು ಎತ್ತಿಡಿದಕ್ಕಾಗಿ ಅಂದು ರೈಟ್ ಫ್ರಮ್ ದಿಸ್ ಹ್ಯಾಪನ್ ಸಮ್ವೇರ್ ಇನ್ 97-98. ಅದಾದಮೇಲೆ ಕೇಸ್ ಭಾಳ ದಿವಸ ನಡೀತು, ಹೆಚ್ಚು ಕಡಿಮೆ 2002-03 ನಾವು ಸದನದಲ್ಲಿ ಇದ್ರ ಬಗ್ಗೆ ಬಿಲ್ಲನ್ನು ಪಾಸ್ ಮಾಡಿ ಎಲ್ಲರಿಗೆ ರೆಗ್ಯುಲರೈಸ್ ಮಾಡಿದ್ವಿ. ಎಲ್ಲರಂದ್ರೆ ಯಾರು, ಡಿಗ್ರಿ ಕಾಲೇಜಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ 55%ಕ್ಕಿಂತ ಹೆಚ್ಚಿಗಿದ್ದವರು ಅವ್ರನ್ನ ರೆಗ್ಯುಲರೈಸ್ ಮಾಡ್ಬೇಕಂತ ಒಂದು ಕಡೆ ಆಯಿತು. ಪಿ ಯು ಕಾಲೇಜಲ್ಲಿ ಯಾಕಂದ್ರೆ ಆಗ ಬಿಲೋ 55 ಅವರು ಸರ್ಕಾರಿ ಗೆಸ್ಟ್ ಲೆಕ್ಚರರ್ಸ್ ಅಂತ ತಗೊಂಡಿದ್ರು, ಅವರೆಲ್ಲ ಹೋಗ್ಬೇಕು, ಗೊತ್ತಾಯ್ತಾ, ಅವರೇನು ಹೋಗ್ಬೇಕಂತ ನಾವು ಒತ್ತಾಯ ಮಾಡಿ ಏನು ಮಾಡಿದ್ದೀವಿ, ಅವ್ರಿಗೂ ಕೂಡ ರೆಗ್ಯುಲರೈಸ್ ಮಾಡಿ ಅಂತ ಹೇಳಿದ್ರು. ಸರ್, ಅವ್ರು ಬೇರೆ ಸೊ ಸ್ವಲ್ಪ ನಮಗಿಂತ ಪವರ್ ಜಾಸ್ತಿ ಕಾಣಿಸ್ತದೆ, ಜನ ಜಾಸ್ತಿ ಇರೋರು.